ಆಕ್ಷನ್. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಈ ಸಹಕಾರ ನಮ್ಮ ಕತೆ ಹೇಳೋ ಕಾರ್ಯಕ್ರಮಕ್ಕೆ ನಮ್ಮನ್ನ ಇನ್ನೂ ಹೆಚ್ಚು ಹುರಿದುಂಬಿಸಿ ಜಗತ್ತಿನಾದ್ಯಂತ ಇರುವಂಥ ಕತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಮ್ಮನ್ನು ಆಹ್ವಾನ ನೀಡಿದೆ. ಇವತ್ತು ಛಲ ಬಿಡದೆ ತನ್ನ ಗುರಿಯನ್ನು ಸಾಧಿಸಿದಂಥ ಒಬ್ಬ ಅದ್ಭುತ ವ್ಯಕ್ತಿತ್ವದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಆ ವ್ಯಕ್ತಿ ತನ್ನ ಚಿಕ್ಕ ವಯಸ್ಸಲ್ಲಿ, ಅಂದರೆ ಸುಮಾರು ಒಂದು 10-11 ವಯಸ್ಸಿನಲ್ಲಿ, ಆತನಿಗೆ ಎಲ್ಲ ವಿಷಯಗಳು ಅರ್ಥ ಆಗುವಂಥ ಸಮಯದಲ್ಲಿ ತನ್ನ ತಾಯಿ ಜೊತೆ ಓಡಾಡುವಾಗ, ಶಾಲೆಗೆ ಹೋಗುವಾಗ, ಆಟಾಡುವಾಗ ಕಾರುಗಳು ಎಲ್ಲಾದರೂ ನಿಂತಿದ್ರೆ ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಕಾರ್ ಹೆಸರನ್ನು ಬರೆದಿಟ್ಕೊಳ್ಳೋದು ಅಥವಾ ಕಾರಿನ ಬಗ್ಗೆ ಏನೋ ತನ್ನದೇನೋ ಭಾಷೆಯಲ್ಲಿ ಬರೆದಿಟ್ಕೊಳ್ಳೋದು ಮಾಡ್ತಾ ಇದ್ದ. ಆ ತಾಯಿಗೆ ಒಂದು ರೀತಿ ಮಗನ ಕ್ರೇಜಿನೆಸ್ ಇಷ್ಟ ಆಗೋದು. ಅವನು ಅದನ್ನೇ ತನ್ನ ಹವ್ಯಾಸವನ್ನಾಗಿ ಬೆಳೆಸ್ಕೊಂಡು ಮೆಕ್ಯಾನಿಕಲ್ ಸಂಬಂಧಪಟ್ಟಂಥ ವಿಷಯಗಳನ್ನೇ ಅಧ್ಯಯನ ಮಾಡಿ ತನ್ನ ವಿದ್ಯಾಭ್ಯಾಸ ಮುಗಿದಾಗ ಒಂದು ಮೆಕ್ಯಾನಿಕ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಕೆಲಸಕ್ಕೆ ಸೇರಿಕೊಂಡು ತನ್ನ ಕೆಲಸದ ಅವಧಿ ಮುಗಿದ್ರೂ ಸಹ ಗ್ಯಾರೇಜಲ್ಲೇ ಉಳ್ಕೊಂಡು ತಾನು ಅಧ್ಯಯನ ಮಾಡಿದಂಥ, ತಾನು ತಿಳ್ಕೊಂಡಿರೋ ವಿಷಯಗಳಲ್ಲಿ ಇನ್ನೂ ಎಕ್ಸ್ಪರ್ಟ್ ಆಗಿ ಒಂದು ಪಿಸ್ಟನ್ನು ಕಂಡುಹಿಡಿತಾನೆ. ಈ ಪಿಸ್ಟನ್ನು ಕಾರಿನ ಇಂಜಿನಲ್ಲಿ ಇರುತ್ತೆ. ಆ ಪಿಸ್ಟನ್ನು ಈತ ಕಂಡುಹಿಡಿದಾದ್ಮೇಲೆ ಬೇರೆ ಬೇರೆ ಕಾರು ತಯಾರಿಕಾ ಕಂಪನಿಗಳ ಹತ್ರ ಹೋಗಿ ತನ್ನ ಪ್ರಪೋಸಲ್ನ ಇಟ್ಟು ತನ್ನ ಪಿಸ್ಟನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವರಿಂದ ಏನಾದರೂ ಕೆಲಸ ಗಿಟ್ಟಿಸ್ಕೋಬೋದು ಅನ್ನೋದು ಇವನಿಂದ ಯೋಚನೆ ಇರುತ್ತೆ. ಆದರೆ ಅವನು ತನ್ನ ಎಲ್ಲ ಪ್ರಯತ್ನಗಳಲ್ಲಿ ಸೋಲ್ತಾನೆ. ಸುಮಾರು 10 ವರ್ಷಗಳ ಕಾಲ ಆತ ಅಲಿತಾನೆ. ಆಮೇಲೆ ತಾನೇ ಯಾಕೆ ಒಂದು ಕಾರನ್ನು ತಯಾರಿಸಬಾರ್ದು ಅಂತೇಳಿ ಈ ಉಳಿದಿರುವಂಥ ರಾ ಮಟೀರಿಯಲ್ಗಳು ಮತ್ತು ಒಂದಷ್ಟು ವಿಷಯಗಳನ್ನ ಮಟೀರಿಯಲ್ಗಳನ್ನ ತರಿಸ್ಕೊಂಡು ಒಂದು ಕಾರನ್ನು ತಯಾರು ಮಾಡ್ತಾನೆ. ಆ ಕಾರು ಅತ್ಯುತ್ತಮ ಕಾರ್ಯಕ್ಷಮತೆ ಇರುವಂಥ ಕಾರಾಗತ್ತೆ. ಇಡೀ ಅಮೇರಿಕಾದಲ್ಲಿ ಆತ ನಂಬರ್ 1 ಕಾರು ಉದ್ಯಮಿಯಾಗಿ ಬೆಳೀತಾನೆ. 10 ವರ್ಷಗಳ ಸೋಲು ಅವನನ್ನು ಕಂಗೆಡಿಸಲಿಲ್ಲ, ತನ್ನ ಗುರಿ ಆತನನ್ನು ಮುನ್ನಡೆಸ್ತು. ಈ ವ್ಯಕ್ತಿ ಹೆಸರು ಹೆನ್ರಿ ಫೋರ್ಡ್ ಅಂತ. ಆತನ ಕಾರು ಕಂಪನಿ ಹೆಸರು ಫೋರ್ಡ್. ನಾವೆಲ್ಲರೂ ಕೂಡ ಫೋರ್ಡ್ ಕಾರ್ಗಳ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ. ಈಗ ಅಮೆರಿಕದ ನಂಬರ್ 1 ಕಾರು ಕಂಪನಿಯಾಗಿ ಆತನ ಕಂಪನಿ ಮಾರ್ಪಾಡಾಗಿದೆ. ಇಂಥ ಹೆನ್ರಿ ಫೋರ್ಡ್ ಜೀವನದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೆಯುತ್ತೆ. ಹೆನ್ರಿ ಫೋರ್ಡ್ ಅವರು ಒಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಾ ಇರ್ತಾರೆ. ತನ್ನ ಕಂಪ್ನಿನಲ್ಲಿ ಒಂದು ಕೆಲಸಕ್ಕೆ ಆಹ್ವಾನ ಮಾಡಿರ್ತಾರೆ. ಆ ಇಂಟರ್ವ್ಯೂ ತಗೊಳ್ಳುವಾಗ ಕೇಳ್ತಾರೆ, ನಿನ್ನ ಜೀವನದ ಗುರಿ ಏನು? ಹುಡುಗ ಹೇಳ್ತಾನೆ, ನಾನು ತುಂಬ ದುಡ್ಡನ್ನು ದುಡಿಬೇಕು. ಹಾಂ ಸರಿ, ನೀವು ನಾಳೆ ಬನ್ನಿ ಅಂತ ಹೇಳಿದಾಗ ಹೆನ್ರಿ ಫೋರ್ಡ್ ಮತ್ತೆ ಆತನನ್ನು ನಾಳೆ ಕರೆಸ್ತಾರೆ. ಕರೆಸಿದಾಗ ಆ ವ್ಯಕ್ತಿ ಮತ್ತೆ ಬಂದಾಗ ಒಂದು ಕನ್ನಡಕನ ಡಿಸೈನ್ ಮಾಡಿರ್ತಾರೆ, ಅಂದರೆ ಆ ಡಾಲರ್ಗಳನ್ನು ಇಟ್ಬಿಟ್ಟು ಕನ್ನಡದ ಸ್ಪೆಕ್ಟಿಕಲ್ಸ್ ಪ್ಲೇಸಲ್ಲಿ ಆತನಿಗೆ ಹಾಕೊಳ್ಳೋದು ಕೊಡ್ತಾರೆ. ಏನು ಕಾಣಿಸ್ತಾ ಇದೆ ನಿಮಗೆ ಅಂತ ಹೆನ್ರಿ ಫೋರ್ಡ್ ಕೇಳಿದಾಗ ಆತ ಏನು ಕಾಣಿಸ್ತಿಲ್ಲ ನನಗೆ ಅಂತ ಹೇಳ್ತಾನೆ. ಆಗ ಹೇಳ್ತಾರೆ, ಸ್ವಲ್ಪ ದೂರ ಮಾಡಿ ನೋಡು, ಇದರಲ್ಲಿ ನಾನು ಡಾಲರನ್ನು ಅಂಟಿಸಿದ್ದೀನಿ. ನೀನು ದುಡ್ಡನ್ನೇ ದುಡಿಬೇಕು ಅಂತ ಹೊರಟಾಗ ಈ ಜಗತ್ತು ನಿನಗೆ ಕಾಣಿಸೋದಿಲ್ಲ. ಜಗತ್ತಲ್ಲಿ ದುಡ್ಡನ್ನು ಮೀರಿ ಬೇರೆ ಬೇರೆ ಸುಖ ಸಂತೋಷ ಸಾಮ್ರಾಜ್ಯ 1000 ಇದೆ. ಸೊ ನೀನು ಹಣವನ್ನೇ ಫೋಕಸ್ ಮಾಡಬೇಡ. ಹೆನ್ರಿ ಫೋರ್ಡ್ ಅವರು ಅತಿ ದೊಡ್ಡ ಶ್ರೀಮಂತರಾದರೂ, ಒಂದು ಕಾರು ತಯಾರಿಕಾ ಕಂಪನಿಯ ಮಾಲೀಕರಾದರೂ ಸಹ ದುಡ್ಡನ್ನು ದುಡ್ಡಿನ ಜಾಗದಲ್ಲೇ ನೋಡ್ತಾರೆ. ದುಡ್ಡಿಗೆ ಬೇರೆ ಯಾವುದೇ ಹೆಚ್ಚಿನ ಪ್ರಾಶಸ್ತ್ಯ ಅವರು ಕೊಡೋದಿಲ್ಲ. ಕಿತ್ತು ತಿನ್ನೋ ಬಡತನ ಮೀರಿ, ಅವಮಾನಗಳನ್ನು ಮೀರಿ, ಸೋಲನ್ನು ಮೀರಿ ನಿಂತಿರುವ ಒಬ್ಬ ವ್ಯಕ್ತಿ ದುಡ್ಡಿನ ವ್ಯಾಮಕ್ಕೆ ಒಳಗಾಗೋದಿಲ್ಲ. ಈ ಹೆನ್ರಿ ಫೋರ್ಡ್ ಅವ್ರ ಬಗ್ಗೆ ಇನ್ನೂ ತುಂಬ ವಿಷಯಗಳನ್ನು ನಾವು ಇಂಟರ್ನೆಟ್ಟನ್ನು ನಾವು ಪಡ್ಕೋಬೋದು. ಸ್ನೇಹಿತರೆ, ನಾವು ಹಲವಾರು ಕಾರಣಗಳಿಂದ ಹಣವನ್ನು ತುಂಬ ಎತ್ತರ ಸ್ಥಾನದಲ್ಲಿ ನಮ್ಮ ತಲೆಯಲ್ಲಿ ಇಟ್ಕೊಬಿಟ್ಟಿರ್ತೀವಿ. ಸಂಬಂಧಗಳು ಬೇಕಾಗಲ್ಲ, ರಿಲೇಷನ್ಶಿಪ್ಗಳು ಸಾಯ್ತವೆ. ಆದರೆ ಹೆನ್ರಿ ಫೋರ್ಡ್ ಅವರ ಈ ಕನ್ನಡಕದ ಕತೆ ನಮಗೆ ಯಾವಾಗಲೂ ನೆನಪಿರಲಿ. ಧನ್ಯವಾದಗಳು.